ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು, ಅಂದರೆ SA1 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ಈ ವಿಡಿಯೋದಲ್ಲಿ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಾನು ಸೈನ್ಸನ್ನು ನಿಮಗೆ ಮಾಡ್ತಾ ಇದ್ದೀನಿ, ಅದೇ ರೀತಿ ಇಂಗ್ಲೀಷನ್ನು ಸರ್ ಮಾಡ್ತಾ ಇದ್ದಾರೆ. ಸೊ ಮ್ಯಾಥ್ಸನ್ನು ಸಹ ನಾನು ನಿಮಗೆ ಆದಷ್ಟು, ನಾನು ಟೈಮ್ ಸಿಕ್ಕಿದ್ರೆ ನಾನು ನಿಮಗೆ ಒಂದು ಕ್ವಶನ್ ಪೇಪರನ್ನು ಮಾಡಿ ನಿಮ್ಮ ಜೊತೆ ಡಿಸ್ಕಷನನ್ನು ಮಾಡ್ತೀನಿ. ಸೊ ಫಸ್ಟ್ ಮೇನ್, ಈ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ, ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಸೊ ಒಟ್ಟಾರೆ ನಿಮಗಿಲ್ಲಿ 3 ಅಂಕದ ಒಂದೊಂದು 3 ಪ್ರಶ್ನೆಗಳು ಒಂದೊಂದು ಅಂಕಕ್ಕೆ ಇರ್ತವೆ. ಫಸ್ಟ್ ಕ್ವಶನ್, ಸೊ ನಿಮಗೆ ಏನು 10th ಪ್ಯಾಟ್ರನ್ ಇದೆಯೋ ಮಕ್ಕಳ, ಅದೇ ಪ್ಯಾಟ್ರನಲ್ಲಿ ನಿಮಗೆ ಈ ಕ್ವಶನ್ ಪೇಪರ್ ಹೋಗುವಂಥದ್ದು. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವವಿಜ್ಞಾನ, ಈ ರೀತಿ ನಿಮಗೆ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಕ್ವಶನ್ ಪೇಪರ್ ಕಾಣಿಸ್ತಾ ಇದೆಯಲ್ಲ, ಸೇಮ್ ನಿಮ್ಮ 10th ಪ್ಯಾಟ್ರನ್ ಹೇಗಿದೆಯೋ ಅದೇ ರೀತಿ ನಿಮಗೆ ಇಲ್ಲಿ ನಾವು ಡಿಸ್ಕಷನನ್ನು ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಫಸ್ಟ್ ನಿಮಗೆ ಇಲ್ಲಿ ಭೌತವಿಜ್ಞಾನ ಬರ್ತಾ ಇದೆ. ಫಸ್ಟ್ ಕ್ವಶನ್, ಇವುಗಳಲ್ಲಿ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ? ಒಂದು ರಬ್ಬರ್ ಚೆಂಡು, ಒಂದು ಬೈಸಿಕಲ್, ರೈಲು, 5 ರೂಪಾಯಿ ನಾಣ್ಯ. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಯಾವುದು ಹೆಚ್ಚಿನ ಜಡತ್ವವನ್ನು ಹೊಂದಿದೆ? 100% ರೈಲು ಹೆಚ್ಚಿನ ಜಡತ್ವವನ್ನು ಹೊಂದಿದೆ. ರಬ್ಬರ್ ಚೆಂಡು, ಬೈಸಿಕಲ್, 5 ರೂಪಾಯಿ ನಾಣ್ಯ, ಇವುಗಳಲ್ಲೂ ಜಡತ್ವ ಇದೆ, ಆದರೆ ಹೆಚ್ಚಿನ ಜಡತ್ವ ಕೇಳಿರೋದ್ರಿಂದ ಆಪ್ಷನ್ ಸಿ, ರೈಲು ಕರೆಕ್ಟ್ ಆದಂತಹ ಉತ್ತರ. ಎರಡನೇ ಪ್ರಶ್ನೆ ನೋಡೋಣ. ಸರಾಸರಿ ಜವ ಕಂಡುಹಿಡಿಯುವ ಸೂತ್ರ, V=T/S, V=ST, S=V/T ಆ್ಯಂಡ್ V=S×T. ಅವ್ರು ಕೇಳಿರೋದು ಜವವನ್ನು ಕಂಡುಹಿಡಲಿಕ್ಕೆ ಬಳಸುವಂತಹ ಸೂತ್ರ, Velocity=  ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್, ಚಲಿಸಿದ ದೂರ ಸ್ಥಾನಪಲ್ಲಟ ಬೈ ತೆಗೆದುಕೊಂಡ ಕಾಲ. ಹಾಗಾಗಿ ಆಪ್ಷನ್ ಬಿ, V=ST ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಭೂಗುರುತ್ವ ವೇಗೋತ್ಕರ್ಷದ ಬೆಲೆ ಎಷ್ಟು? ಸೊ ಭೂಗುರುತ್ವ ವೇಗೋತ್ಕರ್ಷದ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್, ಅಥವಾ 9.8 ಮೀಟರ್ ಸೆಕೆಂಡ್ ಇನ್ವರ್ಸ್ 2 ಅಂತಲೂ ಹೇಳಿ ಕರಿತೀವಿ. ಹಾಗಾಗಿ ಕೊಟ್ಟಿರೋ ಈ 4 ಆಪ್ಷನ್ನಲ್ಲಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಅಲ್ಲಿಗೆ ಫಸ್ಟ್ ಮೇನ್ ಕಂಪ್ಲೀಟ್ ಆಗುತ್ತೆ, ಸೆಕೆಂಡ್ ಮೇನ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ, ಒಂದೊಂದಕ್ಕೂ ಒಂದು ಅಂಕ. ನಾಲ್ಕನೇ ಪ್ರಶ್ನೆ, ಏಕರೂಪ ಚಲನೆ ಅಂದರೆ ಏನು? ವಸ್ತುವು ಸಮನಾದ ಕಾಲದಲ್ಲಿ ಸಮವಾದ ದೂರವನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ, ಯೂನಿಫಾರ್ಮ್ ಮೋಷನ್ ಅಂತ ಹೇಳಿ ಕರಿತೀವಿ. ಐದನೆಯ ಪ್ರಶ್ನೆ, ಸ್ವತಂತ್ರ ಪತನ, ಫ್ರೀ ಫಾಲ್ ಅಂದರೆ ಏನು? ಎತ್ತರದಿಂದ ವಸ್ತುಗಳು ಕೆಳಕ್ಕೆ ಬೀಳುವಾಗ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ಅವು ಭೂಮಿಯ ಕಡೆಗೆ ಸ್ವತಂತ್ರವಾಗಿ ಬೀಳುತ್ತವೆ, ಅದನ್ನು ಸ್ವತಂತ್ರ ಪತನ ಅಂದರೆ ತುಂಬ ಹೈಟ್ ಎತ್ತರ ಜಾಗದಿಂದ ಭೂಮಿಗೆ ಏನಾಗ್ತಾ ಇದೆ, ವಸ್ತು ಗುರುತ್ವಾಕರ್ಷಣ ಬಲದಿಂದ ಬೀಳ್ತಾ ಇದೆ, ಅದನ್ನು ನಾವು ಸ್ವತಂತ್ರ ಪತನ ಅಂತ ಹೇಳಿ ಕರೆಯೋದು. ಚಲನೆಯ 3ನೇ ನಿಯಮವನ್ನು ನಿರೂಪಿಸಿ, ವೆರಿ ಈಸಿ ಇದು, ಏಕೆಂದರೆ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ. ಫಾರ್ ಎವ್ರಿ ಆ್ಯಕ್ಷನ್ ದರ್ ಇಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ಸ್. ಸೊ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳ ಪ್ರತ್ಯೇಕ ವಸ್ತುಗಳ ಮೇಲೆ ವರ್ತಿಸಲ್ಪಡ್ತದೆ. ಸೊ ಇದನ್ನು ನಾವು ಚಲನೆಯ 3ನೇ ನಿಯಮ ಅಂತೀವಿ. ಇಲ್ಲಿಗೆ ನಿಮಗೆ 1 ಅಂಕದ ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 3rd ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು, 3 ಇದ್ದಾವೆ. 7ನೇ ಪ್ರಶ್ನೆ, ಒಂದು ವೇಳೆ ಚಂದ್ರ ಭೂಮಿಯನ್ನು ಆಕರ್ಷಿಸಿದ್ದೇ ಆದರೆ ಭೂಮಿಯು ಚಂದ್ರನ ಕಡೆಗೆ ಚಲಿಸುವುದಿಲ್ಲವೇಕೆ? ಏಕೆಂದರೆ ಚಲನೆಯ 2ನೇ ನಿಯಮದ ಪ್ರಕಾರ ಒಂದು ನಿರ್ದಿಷ್ಟ ಬಲಕ್ಕೆ ಒಂದು ವಸ್ತುವಿನ ವೇಗೋತ್ಕರ್ಷವು ಅದರ ರಾಶಿಗೆ ವಿಲೋಮಾನುಪಾತದಲ್ಲಿರ್ತದೆ, ಮತ್ತು ಭೂಮಿಯ ರಾಶಿಗೆ ಹೋಲಿಸಿದಾಗ ಚಂದ್ರನ ರಾಶಿಯು ಕಡಿಮೆ ಇರೋದ್ರಿಂದ ಭೂಮಿಯ ವೇಗೋತ್ಕರ್ಷದ ದರವು ಚಂದ್ರನ ವೇಗೋತ್ಕರ್ಷದ ದರಕ್ಕಿಂತ ಕಡಿಮೆ ಇರ್ತದೆ. ಹಾಗಾಗಿ ಭೂಮಿಯು ಚಂದ್ರನ ಕಡೆ ಚಲಿಸೋದಿಲ್ಲ. 8ನೆಯ ಪ್ರಶ್ನೆ, ಅಸಂತುಲಿತ ಮತ್ತು ಸಂತುಲಿತ ಬಲಗಳಿಗಿರುವ ವ್ಯತ್ಯಾಸವೇನು? ಸೊ ಫಸ್ಟ್ ಸಂತುಲಿತ ಬಲ ಸಪ್ರೇಟ್ ಮಾಡ್ಕೊಳ್ಳಿ, ಅಸಂತುಲಿತ ಬಲವನ್ನು, ಬ್ಯಾಲೆನ್ಸ್ಡ್ ಫೋರ್ಸ್ ಆ್ಯಂಡ್ ಅನ್ಬ್ಯಾಲೆನ್ಸ್ಡ್ ಫೋರ್ಸ್. ಸೊ ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದ್ದು ಕಾಯವನ್ನು ಸಮತೋಲನ ಸ್ಥಿತಿಯಲ್ಲಿರಿಸಿದರೆ ಅಥವಾ ಕಾಯವನ್ನು ಇರುವ ಸ್ಥಿತಿಯಲ್ಲೇ ಮುಂದುವರಿಸಿದರೆ ಆಗ ಆ ಬಲಗಳನ್ನು ಸಂತುಲಿತ ಬಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಗ್ಗ ಎಳೆಯುವ ಆಟದಲ್ಲಿ ಎರಡೂ ತಂಡದವರು ಸಮಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲೇ ನಿಂತಿರ್ತದೆ, ಇದನ್ನು ನಾವು ಸಂತುಲಿತ ಬಲ ಅಂತೇಳಿ ಕರಿತೀವಿ. ಅಸಂತುಲಿತ ಬಲ ಅಂತ ಹೇಳಿದ್ರೆ ಒಂದು ಕಾಯದ ಮೇಲೆ 2 ಅಥವಾ ಹೆಚ್ಚಿನ ಬಲಗಳು ವರ್ತಿಸಿದ್ದು ಕಾಯ ಚಲಿಸುವ ಜವವನ್ನು ಅಥವಾ ಚಲಿಸುವ ದಿಕ್ಕನ್ನು ಅಥವಾ ಎರಡನ್ನೂ ಬದಲಾಯಿಸಿದ್ರೆ ಅಂತಹವುಗಳನ್ನು ಅಸಂತುಲಿತ ಬಲ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಹಗ್ಗ ಎಳೆಯುವ ಆಟದಲ್ಲಿ ಯಾವುದಾದರೂ ಒಂದು ತಂಡದಲ್ಲಿ ಹೆಚ್ಚಿನ ಬಲದಿಂದ ಹಗ್ಗವನ್ನು ಎಳೆದಾಗ ಅಲ್ಲಿ ಉಂಟಾಗುವುದು ಅಸಂತುಲಿತ ಬಲ, ಅನ್ಬ್ಯಾಲೆನ್ಸ್ಡ್ ಫೋರ್ಸ್, ಓಕೆನಾ.
ಒಂಬತ್ತನೇ ಪ್ರಶ್ನೆ, ಒಂದು ವಸ್ತು ಒಂದು ದೂರವನ್ನು ಕ್ರಮಿಸಿದೆ, ಇದಕ್ಕೆ ಸೊನ್ನೆ ಸ್ಥಾನಪಲ್ಲಟ ಸಾಧ್ಯವೇ? ಸಾಧ್ಯ ಎನ್ನುವುದಾದರೆ ಒಂದು ಉದಾಹರಣೆಯೊಂದಿಗೆ ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಸೊ ಒಂದು ವಸ್ತುವು ದೂರವನ್ನು ಕ್ರಮಿಸಿದ ನಂತರ ಸೊನ್ನೆ ಸ್ಥಾನಪಲ್ಲಟ ಸಾಧ್ಯ. ಯಾವಾಗ? ಯಾವಾಗ ಅಂತ ಹೇಳಿದ್ರೆ ಕಾಯದ ಅಂತಿಮ ಸ್ಥಾನ ಬಿಂದು ಮತ್ತು ಪ್ರಾರಂಭಿಕ ಸ್ಥಾನದ ಬಿಂದು ಒಂದೇ ಆಗಿದಾಗ. ಉದಾಹರಣೆಗೆ ನೀವು ದೇವಸ್ಥಾನದ ಪ್ರದಕ್ಷಿಣೆ ಅಥವಾ ಒಂದು ವೃತ್ತವನ್ನು ರಚಿಸಿ. ವೃತ್ತ ತಗೊಂಡು ಮೊದಲನೇ ಈ ಬಿಂದುವಿಂದ, ಪ್ರಾರಂಭಿಕ ಬಿಂದುವಿನಿಂದ ನೀವು ಮತ್ತೆ ಇಲ್ಲಿಗೆ ಬಂದಾಗ ಅದೇನಾಗುತ್ತೆ, ಕೊನೆಯ ಬಿಂದುನು ಅದೇ ಆಗಿರುತ್ತೆ, ಅಂತಿಮ ಮೊದಲನೇ ಬಿಂದು ಪ್ರಾರಂಭದ ಮತ್ತು ಅಂತಿಮ ಬಿಂದು ಎರಡು ಒಂದೇ ಆಗಿರುತ್ತೆ. ಅಲ್ಲಿ ಅದೇ ನೀವು ಸ್ಥಾನ ಪಲ್ಲಟ 0 ಆಗಿರುತ್ತೆ, ಯಾಕೆಂದರೆ ಮತ್ತೆ ಅದೇ ಒಂದು ಪ್ರಾರಂಭಿಕ ಸ್ಥಳಕ್ಕೆ ಬಂದು ನಿಂತಿರ್ತೀರ. ಹಾಗಾಗಿ ಇದು ನಿಮಗೆ ಉದಾಹರಣೆಗೆ ಈಸಿ ಅಂದರೆ ದೇವಸ್ಥಾನದ ಪ್ರದಕ್ಷಿಣೆಯನ್ನು ನೀವು ತೆಗೆದುಕೊಳ್ಬೋದು. ನೆಕ್ಸ್ಟ್ 4th main, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ 3 ಅಂಕಕ್ಕೆ. 10th ಪ್ರಶ್ನೆ, ಒಂದು ರೈಲು ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು 5 ನಿಮಿಷದಲ್ಲಿ 72 km/h ವೇಗವನ್ನು ಪಡೆಯುತ್ತದೆ. ಅದರ ವೇಗೋತ್ಕರ್ಷ ಏಕರೂಪದಲ್ಲಿದೆ ಎಂದುಕೊಂಡು ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಸೊ ಈಗ ಏನೇನು ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫಸ್ಟು ನಮಗೆ ಯು ಕೊಟ್ಟಿದ್ದಾರೆ 0. ಯಾಕೆ ಹೇಳಿದರೆ ರೈಲು ನಿಶ್ಚಲ ಸ್ಥಿತಿ ಅಂದರೆ ಆರಂಭಿಕ ಸ್ಥಿತಿ, ಆರಂಭಿಕ ವೇಗ ಏನಾಗಿದೆ 0 ಆಗಿದೆ. 0 ಇಂದಲೇ ಟೇಕ್ ಆಫ್ ಆಗ್ತಾ ಇರೋದು, ತಗೊಳ್ತಾ ಇರೋದು. ಹಾಗಾಗಿ ಆರಂಭಿಕ ವೇಗ 0. ಅಂತಿಮ ವೇಗ ಏನಾಗಿದೆ, 5 ನಿಮಿಷದ ನಂತರ 72 km/h ಹೋಗ್ತಾ ಇದೆ. ಹಾಗಾಗಿ ವಿ ಏನಾಯಿತು, 72. ಇದು ಅಂತಿಮ ವೇಗ, ಇದು ಆರಂಭಿಕ ವೇಗ. ಗೊತ್ತಿರಲಿ, ಯು ಅಂದರೆ ಇದು ಇನಿಷಿಯಲ್, ವಿ ಅಂದರೆ ಫೈನಲ್ ವೆಲಾಸಿಟಿ, ಇದು ಇನಿಷಿಯಲ್ ವೆಲಾಸಿಟಿ. ಸೊ ಹಾಗಾಗಿ 72 km/h ಆಗುತ್ತೆ. ಅದನ್ನು ನಾವು ms/s ಕನ್ವರ್ಟ್ ಮಾಡಿದ್ರೆ ಇಟ್ ಕಮ್ಸ್ ಟು 20 ms/s ಆಯಿತು. ಸೊ ಟಿ ಕೊಟ್ಟಿದ್ದಾರೆ 5 ನಿಮಿಷ ಅಂದರೆ 300 ಸೆಕೆಂಡ್ ಆಯಿತು. ಯಾಕೆಂತ ಹೇಳಿದ್ರೆ ನಮಗೆ ಗೊತ್ತಿದೆ ಮ್ಯಾಥ್ಸಲ್ಲಿ ಅಥವಾ ನೀವು ಫಿಸಿಕ್ಸಲ್ಲಿ ಮಾಡಬೇಕಾದ್ರೆ ಎಲ್ಲ ಯೂನಿಟ್ಸು ಒಂದರಲ್ಲಿರಬೇಕು. ಈಗ ಕಿಲೋಮೀಟರ್ ಪರ್ ಅವರ್ ಅಂತ ಇದ್ದರೆ ಟೈಮು ಸಹ ಅವರಿಗೆ ಕನ್ವರ್ಟ್ ಮಾಡಬೇಕು ಅಥವಾ ನೀವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಎಲ್ಲವನ್ನು ms/s ಆ ಒಂದು ಇದಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಹಾಗಾಗಿ ಎ ಈಸ್ ಈಕ್ವಲ್ಸ್ ಟು, ಏಕೆಂದರೆ ಅವ್ರು ಕೇಳಿರೋದು ವೇಗೋತ್ಕರ್ಷವನ್ನು ಕಂಡುಹಿಡಿಲಿಕ್ಕೆ. ಹಾಗಾಗಿ ಎ ಈಸ್ ಈಕ್ವಲ್ಸ್ ಟು ವಿ ಮೈನಸ್ ಯು ಬೈ ಟಿ. ದೇರ್ಫೋರ್ 20 - 0/300. ಸೊ 20/300 ಅಂದರೆ 1/15 ms/s² ಆಗುತ್ತೆ. ಅಥವಾ ನೀವು ಇದನ್ನು ಡೆಸಿಮಲ್ಸಿಗೂ ತಂದು ಇಡ್ಬೋದಾಗುತ್ತೆ. ಸೊ ಇಷ್ಟು ಬರೆದ್ರೆ ನಿಮಗೆ 4 ಅಂಕ ನಿಮಗೆ ಸಿಗ್ತದೆ. ನೆಕ್ಸ್ಟು 11th ಪ್ರಶ್ನೆ, ಜೋರಾಗಿ ಮರದ ಟೊಂಗೆಯನ್ನು ಅಲುಗಾಡಿಸಿದ ಕೆಲವು ಎಲೆಗಳು ಅದರಿಂದ ಬೇರ್ಪಡುತ್ತವೆ, ಏಕೆ ವಿವರಿಸಿ. ಕಾರಣ ಜಡತ್ವದ ನಿಯಮ. ಯಾಕೆ ಅಂತೇಳಿದ್ರೆ ಮರದ ಕೊಂಬೆಗಳನ್ನು ಅಲಗಾಡಿಸುವುದರಿಂದ ಅವು ಚಲನೆಗೆ ಒಳಪಡ್ತದೆ. ಇಲ್ಲಿ ಎಲೆಗಳು ನಿಶ್ಚಲ ಸ್ಥಿತಿಯಿಂದ ಜಡತ್ವವನ್ನು ಅನುಸರಿಸಿ ಎಲೆಗಳು ಮರದ ಟೊಂಗೆಯಿಂದ ಬೇರ್ಪಡುತ್ತವೆ. 12th ಪ್ರಶ್ನೆ, ಚಂದ್ರನ ಮೇಲಿನ ಗುರುತ್ವ ಬಲವು ಭೂಮಿಯ ಮೇಲಿನ ಗುರುತ್ವ ಬಲದ 1/6 ಶಕ್ತಿಯುತವಾಗಿರುತ್ತದೆ, ಏಕೆ? ಯಾಕೆಂತೇಳಿದ್ರೆ ಭೂಮಿಯ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯು ಆಕರ್ಷಿಸುವ ಬಲವಾಗಿರ್ತದೆ. ಹಾಗೆಯೇ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಆ ವಸ್ತುವನ್ನು ಚಂದ್ರ ಆಕರ್ಷಿಸುವ ಬಲವಾಗಿದೆ. ಸೊ ಆಕರ್ಷಣಾ ಬಲವು ವಸ್ತುವಿನ ರಾಶಿಗೆ ನೇರ ಅನುಪಾತದಲ್ಲಿರ್ತದೆ. ಹೆಚ್ಚಿನ ರಾಶಿಯನ್ನು ಹೊಂದಿರುವಂತಹ ವಸ್ತುವು ಹೆಚ್ಚಿನ ಆಕರ್ಷಣಾ ಬಲವನ್ನು ಉಂಟು ಮಾಡ್ತದೆ. ಸೊ ಚಂದ್ರನ ರಾಶಿಯು ಭೂಮಿಯ ರಾಶಿಯ 1/6 ಇರೋದ್ರಿಂದ ಚಂದ್ರನ ಮೇಲೆ ಒಂದು ವಸ್ತುವಿನ ತೂಕವು ಭೂಮಿಯ ಮೇಲೆ ಅದರ ತೂಕದ 1/6 ಇರ್ತದೆ. 13th ಪ್ರಶ್ನೆ, ಬಲದ ಅಂತಾರಾಷ್ಟ್ರೀಯ ಮೂಲಮಾನ ಯಾವುದು? ಬಸ್ನ ಚಾವಣಿಯ ಮೇಲೆ ಇಡುವ ಲಗೇಜುಗಳಿಗೆ ದಾರವನ್ನು ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತದೆ? ಫಸ್ಟ್, ಬಲದ ಅಂತಾರಾಷ್ಟ್ರೀಯ ಏಕಮಾನ ನ್ಯೂಟನ್. ಸೊ ಇಲ್ಲಿ ಯಾಕೆ ಲಗೇಜುಗಳಿಗೆ ಹಗ್ಗ ಕಟ್ತಾರೆ ಅಂದರೆ ಅಲ್ಲಿ ಜಡತ್ವದ ನಿಯಮವನ್ನು ಇಲ್ಲಿ ಫಾಲೋ ಆಗುತ್ತೆ. ಯಾಕೆಂದರೆ ಅಲ್ಲಿ ನಿಶ್ಚಲ ಮತ್ತು ಚಲನೆಯನ್ನು ಕಾಯ್ದಿರಿಸಿಕೊಳ್ಳಲು ಹಗ್ಗದಿಂದ ಲಗೇಜುಗಳಿಗೆ ದಾರವನ್ನು ಬಿಗಿಯುತ್ತಾರೆ. ಯಾಕೆಂದರೆ ಸಡನ್ನಾಗಿ ಬ್ರೇಕ್ ಹಾಕ್ತಾರೆ ಅಥವಾ ಸಡನ್ನಾಗಿ ಗಾಡಿಯನ್ನು ಸ್ಟಾಪ್ ಮಾಡ್ತಾರೆ. ಅಂಥ ಟೈಮಲ್ಲಿ ನಿಶ್ಚಲ ಇರೋದು, ಚಲನೆಗೆ ಬರುತ್ತೆ, ಚಲನೆಯಲ್ಲಿರೋದು ನಿಶ್ಚಲ. ಹಾಗಾಗಿ ಅಲ್ಲಿ ಜಡತ್ವದ ನಿಯಮದ ಪ್ರಕಾರ ಅಲ್ಲಿ ಜಡತ್ವವನ್ನು ಅನುಭವಿಸೋದ್ರಿಂದ ಅವು ಎಲ್ಲಿ ಲಗೇಜ್ ಬೀಳುತ್ತವೆ ಅನ್ನೋ ಇದಕ್ಕೋಸ್ಕರ ಹಗ್ಗವನ್ನು ಕಟ್ತಾರೆ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟಾರೆ ಒಂದೇ ಪ್ರಶ್ನೆ ಇರ್ತದೆ, 4 ಇಲ್ಲಿ 3 ಇದೆ ನೋಡಿ. ಏನದು? 14th ಪ್ರಶ್ನೆ, ಕೆಳಗಿನ ಸಂದರ್ಭಗಳಲ್ಲಿ 2 ವಸ್ತುಗಳ ನಡುವಿನ ಬಲವು ಏನಾಗ್ತದೆ? ಫಸ್ಟ್, ಒಂದು ವಸ್ತುವಿನ ರಾಶಿಯು ಇನ್ನೊಂದರ 2 ಎರಡನೇದು 2 ವಸ್ತುಗಳ ನಡುವಿನ ದೂರವು 2 ಮತ್ತು 3 ಆದಾಗ, ಮೂರನೇದು 2 ವಸ್ತುಗಳ ರಾಶಿಗಳು 2 ಆದಾಗ. ಸೊ ಮೊದಲನೇ ನೋಡೋಣ, ಒಂದು ವಸ್ತುವಿನ ರಾಶಿಗೆ ಇನ್ನೊಂದರ 2 ಆದಾಗ ಅಲ್ಲೇನಾಗುತ್ತೆ ಅಂದರೆ ಆಕರ್ಷಣಾ ಬಲವು ವಸ್ತುಗಳ ರಾಶಿಗೆ ನೇರ ಅನುಪಾತದಲ್ಲಿರೋದ್ರಿಂದ ರಾಶಿ 2 ಆದರೆ ಬಲವೂ ಸಹ ಏನಾಗ್ತದೆ 2 ಆಗ್ತದೆ.
ಎರಡು ವಸ್ತುಗಳ ನಡುವಿನ ದೂರ ಎರಡರಷ್ಟು ಮತ್ತು ಮೂರರಷ್ಟಾದಾಗ. ಸೊ ದೂರ ಎರಡರಷ್ಟಾದರೆ ಬಲ ಏನಾಗ್ತದೆ, ಅದರ ಬೆಲೆಯ 1/4. ಅದೇ ರೀತಿ ದೂರವು ಮೂರರಷ್ಟಾದರೆ ಅದರ ಬೆಲೆಯು 1/9 ಆಗ್ತದೆ. ನೆಕ್ಸ್ಟ್, ಎರಡು ವಸ್ತುಗಳ ವಸ್ತುಗಳ ರಾಶಿ ಎರಡರಷ್ಟಾದರೆ ಆಕರ್ಷಣ ಬಲವು ವಸ್ತುಗಳ ರಾಶಿಯ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದೆ. ಆದ್ದರಿಂದ ಅದರ ಬೆಲೆ ಏನಾಗ್ತದೆ, ಅದು 2 ಅದು 4 ಆಗ್ತದೆ. ಸೊ ಇದಿಷ್ಟು ನಿಮಗೆ ಭೌತವಿಜ್ಞಾನಕ್ಕೆ ಬರುವಂತಹ ಪ್ರಶ್ನೆಗಳು ಮಕ್ಕಳ. ನೆಕ್ಸ್ಟ್, ನಾವು ರಾಸಾಯನಿಕ ವಿಜ್ಞಾನದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ನೋಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ 4 ಆಯ್ಕೆ ನೀಡಲಾಗಿದೆ, ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ. ಸೊ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. 15ನೇ ಪ್ರಶ್ನೆ, ಅತ್ಯಂತ ತಣ್ಣಗಿನ ನೀರಿರುವ ಗಾಜಿನ ಪಾತ್ರೆಯ ಹೊರ ಮೇಲ್ಮೈ ನಾವು ನೀರಿನ ಹನಿಗಳು ಕಾಣುತ್ತವೆ, ಏಕೆ? ಬಾಷ್ಪೀಕರಣ, ತಂಪಾಗುವಿಕೆ, ಆವಿಕರಣ, ದ್ರವೀಕರಣ. ಆಬ್ವಿಯಸ್ಲಿ ತಂಪಾಗುವಿಕೆ. 16th ಕ್ವಶನ್, ಮೊಸರಿನಿಂದ ಬೆಣ್ಣೆಯನ್ನು ಬಳಸುವ ಯಂತ್ರ ಅದು ಸೆಂಟ್ರಿಫ್ಯೂಸ್. ಸೊ ಉತ್ಪತನನೂ ಅಲ್ಲ, ಆವಿಕರಣ ಸೋಸುವಿಕೆ ಯಾವುದೂ ಅಲ್ಲ, ಸೆಂಟ್ರಿಫ್ಯೂಸ್ ತಂತ್ರದಿಂದ ಮೊಸರಿನಿಂದ ಬೆಣ್ಣೆಯನ್ನು ಪ್ರತ್ಯೇಕಿಸ್ತಾರೆ. 2ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೇ ಪ್ರಶ್ನೆ, ಶುಷ್ಕ ಮಂಜುಗೆಡ್ಡೆ ಅಥವಾ ಡ್ರೈ ಐಸನ್ನು ಯಾವುದಕ್ಕೆ ಕರೀತಾರೆ? ಸೊ ಘನರೂಪದ ಕಾರ್ಬನ್ ಡೈಆಕ್ಸೈಡಿಗೆ ಅದನ್ನು ಡ್ರೈ ಐಸ್ ಅಂತ ಹೇಳಿ ಕರೆಯೋದು. 3rd ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ 2 ಅಂಕಕ್ಕೆ. ಲೋಹದ ಯಾವುದಾದರೂ 4 ಗುಣಗಳನ್ನು ಬರೆಯಿರಿ. ಯಾವ್ಯಾವು? ಒಳಪನ್ನು ಹೊಂದಿರುತ್ತದೆ, ಶಾಖ ಮತ್ತು ವಿದ್ಯುತ್ ವಾಹಕಗಳು ತನ್ಯತೆ ಗುಣವನ್ನು ಹೊಂದಿದೆ, ಕುಟ್ಯತೆಯ ಗುಣವನ್ನು ಹೊಂದಿದೆ, ವಿಶಿಷ್ಟ ಲೋಹೀಯ ಶಬ್ದ ಅಂದರೆ ಸೊನಾರಸ್ ಪ್ರಾಪರ್ಟಿಯನ್ನು ಉಂಟು ಮಾಡುತ್ತೆ, ಅಂದರೆ ಬಡಿದಾಗ ಅನುರಣಿತ ನಾದವನ್ನು ಉಂಟು ಮಾಡುತ್ತದೆ. ಹಾಗಾಗಿ ಇವೆಲ್ಲ ಲೋಹಗಳು ಹೊಂದಿರುವಂತಹ ಗುಣಗಳಾಗಿವೆ. ನೆಕ್ಸ್ಟ್, 19ನೇದು, ಈ ಕೆಳಗಿನ ವೀಕ್ಷಣೆಗೆ ಕಾರಣ ಕೊಡಿ. ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯ ಆಗ್ತವೆ, ಯಾಕೆ ಅಂತ ಹೇಳಿದ್ರೆ ನ್ಯಾಪ್ತಲಿನ್ ಗುಳಿಗೆಗಳು ಉತ್ಪತನವನ್ನು ಕ್ರಿಯೆಗೆ ಒಳಗಾಗ್ತವೆ. ಹಾಗಾಗಿ ಘನವಸ್ತುವು ದ್ರವ ಸ್ಥಿತಿಗೆ ಬಾರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಸಮಯ ಕಳೆದಂತೆ ನ್ಯಾಪ್ತಲಿನ್ ಗುಳಿಗೆಗಳು ನಿಶೇಷವಾಗಿ ಮಾಯ ಆಗ್ತವೆ. 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಒಟ್ಟಾರೆ ನಿಮ್ಗೆ ಇಲ್ಲಿ 2 ಪ್ರಶ್ನೆಗಳಿದ್ದಾವೆ, 3 ಅಂಕದ 2 ಪ್ರಶ್ನೆಗಳಿದ್ದಾವೆ. ದ್ರವ್ಯದ ಸ್ಥಿತಿಯಲ್ಲಿನ ಗುಣಗಳ ವ್ಯತ್ಯಾಸವನ್ನು ಕೋಷ್ಟಕದಲ್ಲಿ ಬರೆಯಿರಿ, ಅಂದರೆ ಘನ ದ್ರವ ಮತ್ತು ಅನಿಲ ಸ್ಥಿತಿಗಿರುವ ವ್ಯತ್ಯಾಸಗಳನ್ನು ನೀವು ಬರೀಬೇಕು. ಸೊ ಘನ ವಸ್ತುಗಳಿಗೆ ಆಕಾರ ಇರ್ತದೆ, ನಿರ್ದಿಷ್ಟವಾದ ಸುತ್ತಳತೆ ಗಾತ್ರ ಹೊಂದಿರ್ತದೆ. ಆದರೆ ದ್ರವಕ್ಕೆ ಬಂದರೆ ಆಕಾರ ಇರಲ್ಲ, ಬರೀ ಗಾತ್ರ ಹೊಂದಿರ್ತದೆ. ಅನಿಲಕ್ಕೆ ಬಂದರೆ ಗಾತ್ರನೂ ಇಲ್ಲ, ಆಕಾರನೂ ಇರಲ್ಲ. ಮತ್ತು ಘನವಸ್ತುಗಳಲ್ಲಿ ಏನಾಗುತ್ತೆ, ಕಣಗಳ ನಡುವೆ ಅತ್ಯಂತ ಅಂತರ ತುಂಬ ಕಡಿಮೆ ಇರ್ತದೆ, ಇಲ್ಲಿ ಸ್ವಲ್ಪ ಇರುತ್ತೆ, ಆದರೆ ಅನಿಲಗಳಲ್ಲಿ ಹೆಚ್ಚಿರ್ತದೆ. ಇವುಗಳಲ್ಲಿ ಆಕರ್ಷಣ ಬಲ ತುಂಬ ಪ್ರಬಲವಾಗಿರುತ್ತೆ, ದ್ರವದಲ್ಲಿ ಕಡಿಮೆ, ಅನಿಲದಲ್ಲಿ ಇನ್ನೂ ಕಡಿಮೆ ಇರ್ತದೆ. ಘನವಸ್ತುಗಳಲ್ಲಿ ಅಣುಗಳ ಚಲನೆ ಏನಾಗಿರ್ತದೆ, ಕನಿಷ್ಠವಾಗಿರುತ್ತೆ, ಅದರಲ್ಲಿ ಇಲ್ಲಿ ಮಧ್ಯಂತರವಾಗಿರುತ್ತೆ. ಆದರೆ ಇದರಲ್ಲಿ ಅನಿಲಕ್ಕೆ ಬಂದರೆ ಚಲನ ಶಕ್ತಿ ಜಾಸ್ತಿ ಇರುತ್ತೆ, ಮತ್ತು ಇದರಲ್ಲಿ ಸಾಂದ್ರತೆ ತುಂಬ ಕಡಿಮೆ ಇರುತ್ತೆ, ದ್ರವದಲ್ಲಿ ಸಾಂದ್ರತೆ ಕಡಿಮೆ ಇರ್ತದೆ, ಆದರೆ ಘನದಲ್ಲಿ ಸಾಂದ್ರತೆ ಹೆಚ್ಚಿರುತ್ತೆ. ಸೊ ಈ ರೀತಿ ನೀವು ಕರೆಕ್ಟಾಗಿ ಕಾಲಮನ್ನು ಹಾಕಿ ಪಾಯಿಂಟ್ಸನ್ನು ನೀವು ಬರೆದ್ರೆ ನಿಮಗೆ 3 ಅಂಕ ಸಿಗುತ್ತೆ. 21ನೇ ಪ್ರಶ್ನೆ, ಕಲೀಲದ ಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಏನೆಲ್ಲ ಲಕ್ಷಣಗಳನ್ನು ಹೊಂದಿದೆ ಕಲೀಲದ ಲಕ್ಷಣಗಳು? ಕಲೀಲವು ಒಂದು ಅಸಮರೂಪ ಮಿಶ್ರಣ. ಕಲೀಲದ ಕಣಗಳ ಗಾತ್ರಗಳನ್ನು ಬರಿಗಣ್ಣಿನಿಂದ ಪ್ರತ್ಯೇಕವಾಗಿ ನೋಡಲಾಗದಷ್ಟು ಸಣ್ಣದಾಗಿರ್ತವೆ. ಕಲೀಲದ ಕಣಗಳು ತಮ್ಮಲ್ಲಿ ಹಾದು ಹೋಗುವ ಬೆಳಕಿನ ಕಿರಣಗಳನ್ನು ಚದುರಿಸಿ ಅದರ ಪಥವು ಕಾಣುವಂತೆ ಮಾಡುವಷ್ಟು ದೊಡ್ಡದಾಗಿವೆ. ಕಲೀಲದ ಕಣಗಳು ಸಾಕಷ್ಟು ಸ್ಥಿರವಾಗಿರ್ತವೆ, ಅಲುಗಾಡಿಸದೆ ಬಿಟ್ಟರೂ ಸ್ಥಳವನ್ನು ಸೇರೋದಿಲ್ಲ. ಸೋಸುವಿಕೆ ವಿಧಾನದಿಂದ ಅವುಗಳನ್ನು ಮಿಶ್ರಣವನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ, ಆದರೆ ಸೆಂಟ್ರಿಫಿಗೇಷನ್ ತಂತ್ರದಿಂದ ಕಲೀಲಗಳನ್ನು ಬೇರ್ಪಡಿಸಬಹುದು. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. 21 ಪ್ರಶ್ನೆಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ, ಯಾಕೆಂದರೆ ಇನ್ನೂ ನಿಮಗೆ ಪ್ರಶ್ನೆಗಳಿದ್ದಾವೆ. 38ರ ತನಕ ಪ್ರಶ್ನೆಗಳಿರೋದ್ರಿಂದ ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲವನ್ನು ನಾನು ಡಿಸ್ಕಷನ್ ಮಾಡ್ತಾ ಹೋದರೆ ನಿಮ್ಮ ಕಾನ್ಸಂಟ್ರೇಷನು ಸಹ ಇರೋದಿಲ್ಲ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂ ಪಾರ್ಟನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.